महिले मेले शासक अरविंद लिंबावली दर्प विचार के संबंध पट्टे विरुद्ध डीके शिवकुमार वाग्दाळी नडेसिद्दारे। लिंबावली शासकरागि मुंदुवरियोदक्के अर्हते इल्ल, शासकर बळि समस्ये हेळदे इन्यार बळि हेळबेकु, जनरु तम्म नोवुगळन्न नम्म बळि हेळिकोळ्ळुत्तारे, केळुवष्टु ताळ्मे इल्ल अंद मेले ಶಾಸಕರಾಗಿ ಯಾಕಿರಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ। ಲಿಂಬಾವಳಿಗೆ ಮಾತ್ರವಲ್ಲ ಬಿಜೆಪಿ ಸರ್ಕಾರಕ್ಕೂ ಅರ್ಹತೆ ಇಲ್ಲ ಅಂದಿದ್ದಾರೆ। ಅಲ್ಲಿ ಔಟರ್ ರಿಂಗ್ ರೋಡ್ ಅವರು ಆ ಕ್ಷೇತ್ರದಲ್ಲಿ ಮಳೆಯಿಂದ ಏನು ಅನ್ಯಾಯ ಆಗಿದೆ ಆ ಎಲ್ಲ ವಿಚಾರಗಳನ್ನು ಈಗಲೇ ಸರ್ಕಾರಕ್ಕೂ ತಂದಿದ್ದಾರೆ। ನಮಗೆ ಎಷ್ಟು ಕೋಟಿ ರೂಪಾಯಿ ಇದರಿಂದ ನಷ್ಟ ಆಗಿದೆ ಅಂತ ಕೂಡ ತಿಳಿಸಿದ್ದಾರೆ। ಇದು ಆಕ್ಷೇಪದಲ್ಲಿ ಸೋ ಅವರಿಗೆ ಬಾಯಿತ್ತು, ಅವರಿಗೆ ಬರೆಯೋ ಶಕ್ತಿ ಇತ್ತು, ಅವರು ಬರೆದಿದ್ದಾರೆ। ಹೆಣ್ಣುಮಕ್ಕಳು ಅವರ ನೋವನ್ನ ಯಾವುದೇ ಪಾರ್ಟಿಯವರಾಗಿರಬೇಕು ಆ ಪಕ್ಷದ ಕಾರ್ಯಕರ್ತರಾಗಿ ಹೋಗಿ ಒಬ್ಬ ಶಾಸಕರನ್ನು ಕೇಳ್ತಾರೆ, ಶಾಸಕರನ್ನು ಕೇಳಿ ಇನ್ಯಾರು ಕೇಳ್ತಾರೆ। ಈಗ ನಾನು ಮೊನ್ನೆ ರಾಮನಗರಕ್ಕೆ ಹೋಗಿದ್ದೆ, ನಾನು ಆ ಜಿಲ್ಲೆ ಮಂತ್ರಿ ಆಗಿದ್ದವನು, ಆ ಜಿಲ್ಲೆಯಲ್ಲಿ ವಾಸ ಮಾಡ್ತಿರೋನು, ಆ ಜನ ಅವರ ನೋವು ಅವರ ದುಃಖ ದುಮಾನ ಕೇಳ್ತಾರೆ, ಅಷ್ಟು ಶಾಂತಿಯಿಂದ ಕೇಳಷ್ಟು ತಾಳ್ಮೆ ಇಲ್ಲ ಅಂತಿದ್ರೆ ನನಗೇನು ಅವರಲ್ಲಿ ಶಾಸಕರಾಗಿರಕ್ಕೆ ಅರ್ಹಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ। ಮಹಿಳೆ ಮೇಲೆ ಶಾಸಕ ಅರವಿಂದ ಲಿಂಬಾವಳಿ ದರ್ಪ ಪ್ರಕರಣ ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಗರಂ ಆಗಿದ್ದಾರೆ। ಲಿಂಬಾವಳಿ ಮಹಿಳೆಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ, ಸಮಸ್ಯೆ ಹೇಳಿಕೊಳ್ಳೋದಕ್ಕೆ ಹೋದ್ರೆ ದರ್ಪ ತೋರಿಸ್ತಾರೆ, ನಾನೇನು ಮಹಿಳೆಯನ್ನ ರೇಪ್ ಮಾಡೋಕೆ ಹೋಗಿದ್ನಾ ಅಂತಾರೆ। ಇಂಥ ಶಾಸಕರು ಬೇಕಾ ನಮಗೆ? ಅರವಿಂದ ಲಿಂಬಾವಳಿ ಬೇಷರತ್ ಕ್ಷಮೆ ಕೋರಬೇಕು, ಕ್ಷಮೆ ಕೋರದೇ ಇದ್ರೆ ಲಿಂಬಾವಳಿಯನ್ನ ಪಕ್ಷದಿಂದ ಕೈಬಿಡ್ಲಿ ಅಂತಿದ್ದಾರೆ। ಮಹಿಳೆಗೆ ಬಹಳ ಅವಾಚ್ಯವಾಗಿ ನಿಂದಿಸಿ ಬಹಳ ಕೆಟ್ಟದಾಗಿ ಅಗೌರವವನ್ನು ತೋರಿಸ್ತಾರೆ ಮತ್ತು ಎದುರಿಸ್ತಾರೆ, ದರ್ಪವನ್ನು ತೋರಿಸ್ತಾರೆ, ಅರೆಸ್ಟ್ ಮಾಡಿಸ್ತೀನಿ, ನಿನ್ನ ಪೊಲೀಸ್ ಅವರಿಂದ ಅರೆಸ್ಟ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ। ಇದನ್ನು ಯಾರಾದರೂ ನಾಗರಿಕ ಮನುಷ್ಯರು ಈ ಒಂದು ನಾಗರಿಕ ಸಮಾಜದಲ್ಲಿ ಒಬ್ಬ ಶಾಸಕರ ಹತ್ರ ಅವರ ಒಂದು ಅಹವಾಲನ್ನು ಅವರ ಒಂದು ಸಮಸ್ಯೆಯನ್ನು ಹೇಳ್ಕೊಳ್ಳೋಕೆ ಹೋದಾಗ ನಡ್ಕೊಳ್ಳೋ ರೀತಿ ಒಪ್ಕೊಳ್ಳೋಕೆ ಸಾಧ್ಯವ? ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಶಾಸಕ ಸ್ಥಾನ ಅಂದರೆ ಅದು ತಂದೆ ಸ್ಥಾನ, ತಾಯಿ ಸ್ಥಾನ, ಆ ಕ್ಷೇತ್ರದ ಸಮಸ್ಯೆಗಳನ್ನು ಹೇಳಲಿಕ್ಕೆ ಬಂದಂತಹ ಮಕ್ಕಳ ರೀತಿಯಲ್ಲಿ ಅವರ ಒಂದು ಕ್ಷೇತ್ರದ ಸಮಸ್ಯೆಗಳನ್ನು। ಮಹಿಳೆ ಮೇಲೆ ಶಾಸಕ ಅರವಿಂದ ಲಿಂಬಾವಳಿ ದರ್ಪ ಟ್ವೀಟ್ ಮೂಲಕ ಲಿಂಬಾವಳಿ ಮೇಲೆ ಮುಗಿಬಿದ್ದ ಕಾಂಗ್ರೆಸ್, ಶಾಸಕ ಲಿಂಬಾವಳಿಯ ವರ್ತನೆ ಬಿಜೆಪಿಯ ಜನವಿರೋಧಿ ಧೋರಣೆ, ಇದು ದುರಹಂಕಾರದ ಪರಮಾವಧಿಗೆ ತಲುಪಿರೋದಕ್ಕೆ ಸಾಕ್ಷಿ, ದರ್ಪ ತೋರಿದ ಮಾತ್ರಕ್ಕೆ ನಿಮ್ಮ ಅಯೋಗ್ಯತೆ ಮರೆಯಾಗೋದಿಲ್ಲ, ಬೊಮ್ಮಾಯಿ ಅವರೇ ನಿಮ್ಮ ಶಾಸಕರ ಈ ವರ್ತನೆ ನಿಮಗೆ ಸಹ್ಯವೇ ಅಂತ ಕೇಳಿದೆ। ಲಿಂಬಾವಳಿ ವಿರುದ್ಧ ಟ್ವಿಟರ್ನಲ್ಲೇ ಕಿಡಿಕಾರಿದ ಸುರ್ಜೇವಾಲಾ, ಸ್ತ್ರೀ ಉದ್ಧಾರಕರಂತೆ ಕೇವಲ ಬೂಟಾಟಿಕೆಯ ಮಾತಾಡುವ ಬಿಜೆಪಿಗರೇ, ನಿಮ್ಮ ಪಕ್ಷದ ಅರವಿಂದ ಲಿಂಬಾವಳಿಯವರು ಒಬ್ಬ ಜನಪ್ರತಿನಿಧಿ, ಆದರೂ ಮಹಿಳೆಯೊಂದಿಗೆ ಅನುಚಿತವಾಗಿ ನಡೆದುಕೊಂಡ ರೀತಿ ಅಕ್ಷಮ್ಯ, ಇಂಥ ಮಹಿಳಾ ವಿರೋಧಿ ನಡೆ ವಿರುದ್ಧ ಮಾತಾಡುವ ಧೈರ್ಯ ತೋರ್ತೀರಾ? ಅರವಿಂದ ಲಿಂಬಾವಳಿಯವರು ಈ ಹೆಣ್ಣಿನ ಕ್ಷಮೆ ಕೇಳ್ತಾರಾ? ಟ್ವಿಟರ್ನಲ್ಲೇ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕಿಡಿಕಾರಿದ್ದಾರೆ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।